ಮಾಡಿಸಿ ಮಾಡಿರೋಂಥ ಕೆಲಸಗಳನ್ನ ಏನೇನು ಮಾಡಿದ್ವಿ ಅಂತ ತೋರಿಸ್ತೀವಿ. ಸರಿ, ಪೋಲ್ಟನ್ಗೆ ಒಂದು 8 ಲಕ್ಷದವರೆಗೆ ಖರ್ಚಾಗಿದೆ, ಇದಕ್ಕೆ ಒಂದು 30 ಲಕ್ಷ ಖರ್ಚಾಗಿದೆ ಸರ್. ಇದು ವಾರ್ಡ್ ನಂಬರ್ 1 ಲಕ್ಷ್ಮೀ ಶಿವಣ್ಣ ಕಾರ್ಪೊರೇಟರ್, 38 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಯಾಕೆಂದರೆ ನಾವು ಸುದ್ದಿ ಮಾಡೋ ದೊಡ್ಡ ವಿಷಯ ಅಲ್ಲ, ಸುದ್ದಿನ ಫಾಲೋಅಪ್ ಮಾಡಿದ್ದಿಲ್ಲ, ಅದು ತುಂಬ ದೊಡ್ಡ ವಿಷಯ. ಫೌಂಟೇನ್ ರೆಡಿ ಮಾಡೋದಕ್ಕೆ 8 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಆ 8 ಲಕ್ಷ ರೂಪಾಯಿ ಏನಾಯಿತು? ಈ ಕಾರ್ಪೊರೇಟರ್ನ ಕರೆಸ್ತಾ ಇದ್ವಿ, ಫೋನ್ ಮಾಡಿದ್ದೀವಿ, 8 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಆದರೆ ಈ ಫೌಂಟೇನ್ ಇನ್ನೂ ಕೂಡ ಆನ್ ಆಗಿಲ್ಲ. ಮಾಧ್ಯಮದವ್ರು ಬಂದು ನಾವು ಮಾಡಿರೋಂಥ ಕೆಲಸಗಳನ್ನ ಏನೇನು ಮಾಡಿದ್ವಿ ಅಂತ ತೋರಿಸ್ತೀವಿ. ಸರಿ, ಪೋಲ್ಟನ್ಗೆ ಒಂದು 8 ಲಕ್ಷದವರೆಗೆ ಖರ್ಚಾಗಿದೆ, ಇದಕ್ಕೆ ಒಂದು 30 ಲಕ್ಷ ಖರ್ಚಾಗಿದೆ. ಇದು ಸುವರ್ಣ ಉದ್ಯಾನವನ ಅಂತ. ಇದು ವಾರ್ಡ್ ನಂಬರ್ 1 ಲಕ್ಷ್ಮೀ ಶಿವಣ್ಣ ಕಾರ್ಪೊರೇಟರ್. ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ 1 ವರ್ಷದ ಹಿಂದೆ ಕಾರ್ಪೊರೇಟರ್ನ ಸ್ಪಾಟ್ ಕರ್ಕೊಂಡು ಬಂದಿರ್ತೀವಿ. ಅವಾಗ ಹೇಳಿರ್ತಾರೆ ಈ ಪಾರ್ಕ್ ಉದ್ಧಾರ ಆಗಬೇಕು ಸರ್, 38 ಲಕ್ಷ ರೂಪಾಯಿ 38 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ, ಮುಗಿಸ್ಬಿಡ್ತೀನಿ ಎಲ್ಲ ಕೆಲಸನೂ ಅಂತ ಹೇಳಿದರು. ಆದರೆ ಅವರು ಫೋನ್ ಮಾಡ್ತಾ ಇದ್ದೀನಿ, 30 ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕೆಂದರೆ ನಾವು ಸುದ್ದಿ ಮಾಡೋ ದೊಡ್ಡ ವಿಷಯ ಅಲ್ಲ, ಸುದ್ದಿನ ಫಾಲೋಅಪ್ ಮಾಡಿದ್ದಿದ್ದಿಲ್ಲ, ಅದು ತುಂಬ ದೊಡ್ಡ ವಿಷಯ. ಇದಕ್ಕೆ 8 ಲಕ್ಷ ರೂಪಾಯಿ ಈ ಫೌಂಟೇನ್ ಬರುತ್ತೆ, ಸುತ್ತ ನೀರು ಬರುತ್ತೆ, ಚಿಲುಮೆ ಚಿಮ್ಮೆ ಹೋಗುತ್ತೆ. ಈ ಫೌಂಟೇನ್ ರೆಡಿ ಮಾಡೋದಕ್ಕೆ 8 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಆ 8 ಲಕ್ಷ ರೂಪಾಯಿ ಏನಾಯಿತು? ಈ ಕಾರ್ಪೊರೇಟರ್ನ ಕರೆಸ್ತಾ ಇದ್ವಿ, ಫೋನ್ ಮಾಡಿದ್ದೀವಿ. ಓಕೆ, ಇದು ನಾವಿರೋದು ವಾರ್ಡ್ ನಂಬರ್ 1 ಕಾರ್ಪೊರೇಟರ್ ಲಕ್ಷ್ಮೀ ಶಿವಣ್ಣ ಅವರು. ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ 1 ವರ್ಷದ ಹಿಂದೆ ನಿಮ್ಮ ವಾರ್ಡಲ್ಲಿ ಏನು ಅಭಿವೃದ್ಧಿ ಆಗಿದೆ ಸರ್ ಅಂತ ಹೇಳಿದ್ವಿ. ಅವರು ನೇರವಾಗಿ ನಮ್ಮನ್ನ ಫೀಲ್ಡ್ಗೆ ಕರ್ಕೊಂಡು ಬಂದು ಏನೇನು ಅಭಿವೃದ್ಧಿ ಆಗಿದೆ, ಏನೇನು ಆಗೋವಂಥ ಹಂತದಲ್ಲಿದೆ, ಯಾವುದಾದ್ರು ಮುಗ್ದಿದೆ ಎಲ್ಲನೂ ಕೂಡ ಹೇಳಿದರು. ಹಾಗೆ ವಾರ್ಡ್ ನಂಬರ್ 1 ಸುವರ್ಣ ಉದ್ಯಾನವನ, ಸುವರ್ಣ ಪಾರ್ಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾವೇರಿ ಮಾತೆಯಲ್ಲೇ ಇದೆ ಈ ಪಾರ್ಕ್ನಲ್ಲಿ ಕರ್ಕೊಂಡು ಬಂದು ಸೊ ಇದಕ್ಕೆ 38 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದರು. ಅದು ಈ ಫೌಂಟೇನ್ಗೂ ಕೂಡ 8 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, 8 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದರು. ಆದರೆ ಈ ಫೌಂಟೇನ್ ಇನ್ನೂ ಕೂಡ ಆನ್ ಆಗಿಲ್ಲ. ಆದರೆ ಲಕ್ಷ್ಮೀ ಶಿವಣ್ಣ ಅವ್ರಿಗೆ ಫೋನ್ ಮಾಡಿದ್ವಿ, ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರು ಬಂದರು. ಯಾಕೆಂದರೆ ಅವರು ತೋರಿಸ್ಬಿಟ್ಟು 8 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಇನ್ನೂ ಆನ್ ಆಗಿಲ್ಲ, ಯಾಕೆ ಆಶ್ವಾಸನೆ ಕೊಟ್ಟರೆ ನನಗೆ? ಸರ್, ಈಗ ಆಶ್ವಾಸನೆ ಏನು ಇದಿಲ್ಲ, ಇಲ್ಲಿ ಬಿಟ್ಟಿದ್ವಲ್ಲ ಆ ಬಿಟ್ಟು ಹಾಕಿ ಆನ್ ಮಾಡಿಸಿದೆ. ಅದೇನು ಮಾಡಿದೆ, ಹುಡುಗರುಗಳು ಪೋಲಿ ಹುಡುಗರುಗಳು ಬಂದು ಬಂದು ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಈಗ ಪುನಃ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಬಿಟ್ಟುಗಳೆಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಆ ಬಿಟ್ಟು ಬಿಚ್ಚಾಕಿರೋದ್ರಿಂದ ಕಸ ತುಂಬ್ಕೊಂಡಿದೆ, ಆ ನೀರನ್ನ ಕ್ಲೀನ್ ಮಾಡಿಸ್ಬಿಟ್ಟು ಅದಕ್ಕೆಲ್ಲ ಬಿಟ್ಟು ಹಾಕೋಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಕಮಿಷನರ್ಗೆ, ಅವ್ರು ಇಮ್ಮಿಡಿಯೇಟಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳೋರೆ. ಅದಾದ ಕೂಡಲೇ ಆನ್ ಮಾಡಿಸ್ತೀನಿ ಸರ್. ಓಕೆ, ಇದು ಹಾಲಲ್ಲ, ನಾನು ಸಾಯಂಕಾಲ ಟೈಮು ಡೈಲಿ ಆನ್ ಮಾಡಿಸ್ತೀನಿ. ಈಗ ಬೆಳಗ್ಗೆ ಹೊತ್ತು ಮಾಡಿದ್ರೆ ಅದೇನು ಇದಾಗಲ್ಲ, ಸಾಯಂಕಾಲ 1 ಗಂಟೆಯಿಂದ 1-8 ಗಂಟೆವರೆಗೆ ಲೈಟ್ ಸಮೇತವಾಗಿ ಆನ್ ಆಗ್ತದೆ ಸರ್. ಓಕೆ, ನಾವು ಮಾಡಿ ಎಲ್ಲ ರೆಡಿ ಇತ್ತು ಸರ್. ಕದ್ದು ಬಿಡೋ ಹುಡುಗರುಗಳು ಇಲ್ಲಿ ಪೋಲಿ ಪುಂಡ್ರು ಬರ್ತಾರೆ, ಕಾಯ್ಕಾಯಿ ಕುಂತ್ಕೊಳ್ಳೋಕ್ಕೆ ವಾಚ್ಮ್ಯಾನ್ ಹಾಕಿಲ್ಲ. ನಾವು ಹಲವಾರು ಸಾರಿ ಪಾರ್ಕ್ಗಳಿಗೆ ಉದ್ಯಾನವನಗಳಿಗೆ ನೀವು ಒಂದು ವಾಚ್ಮ್ಯಾನ್ ಹಾಕಿ ಅಂತ ಕೇಳಿದ್ದೀವಿ, ಅವ್ರು ಯಾರೂ ಇದ್ರ ಗಮನಕ್ಕೆ ತಗೋತಾ ಇಲ್ಲ. ಆಯಿತಾ, ಈಗ ಏನಪ್ಪ ಅಂದ್ರೆ ನಾವು ಹೋಯ್ತಾ ಬರ್ತಾ ಬೆದರಿಸ್ತೀವಿ, ನಾವು ಯಾವ್ದೋ ಟೈಮಲ್ಲಿ ಬಂದು ಹಿಂಗೆ ಬಿಚ್ಚಾಕ್ಬಿಡ್ತಾರೆ. ಆತಾವೋ ಅದು ಬಿಚ್ಚದಂಗೆ ಒಂದು ವೆರಡ್ ಮಾಡೋಕ್ಕೆ ಪ್ರೊವಿಷನ್ ಮಾಡಿಸ್ತಾ ಇದ್ದೀನಿ, ಶೀಘ್ರದಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ಕ್ಲೀನ್ ಮಾಡಿಸಿ ನೀವು ನನಗೆ ಒಂದು ವಿಡಿಯೋ ಕಳಿಸ್ಕೊಡ್ಬೇಕು. ಆಯ್ತು ಸರ್. ಈಗ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಮಾಡಿದಾಗ ವಾರ್ಡಲ್ಲಿ ಏನು ಅಭಿವೃದ್ಧಿ ಅಂತ ತೋರಿಸಿದ್ರಿ. ಹೌದು, ಇದುವರೆಗೆ ಎಷ್ಟು ಪರ್ಸೆಂಟ್ ಆಗಿದೆ ಅದು? ಸರ್, ನಾನು ಏನು ನಿಮಗೆ ಇಂತಿಂಥ ಕೆಲಸ ಗ್ರ್ಯಾಂಟ್ ಆಗಿದೆ ಮಾಡಬೇಕು ಅಂದರೆ ಅಷ್ಟೆಲ್ಲ ಕೆಲಸ ಮುಗಿದಿದೆ. ಈಗ ಹೊಸ್ದಾಗಿ ಗ್ರ್ಯಾಂಟ್ಗಳು ಬರ್ತಾ ಇರ್ತವೆ, ಕೆಲಸ ಮಾಡ್ತಾ ಇರ್ತೀವಿ, ರೋಡ್ ಅಗಿತಾ ಇರ್ತಾರೆ, ರೋಡ್ ಮುಚ್ತಾ ಇರ್ತೀವಿ. ಈ ಜಿಯೋದವರು, ಏರ್ಟೆಲ್ ಅವರು, ಕೆ ಬಿ ಅವರು ಎಲ್ಲ ಬಂದು ಅಗಿತಾ ಇರ್ತಾರೆ, ನಾವು ಮಾಡೋಷ್ಟು ಮಾಡ್ತಾ ಇದ್ದೀವಿ. ಇದಾಕ್ಸಿ ಆ ಬಿಲ್ಟಾಗ ಕೇಳಿದ್ದೀನಿ ಸರ್. ಇದು ಅದೇನಕ್ಕೆ ಅಂದರೆ ಇಲ್ಲಿ ನೀರು ತುಂಬಿದಾಗ ಅಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಮೋಟ್ರಿಂದ ಬರೋದು. ಹಾಂ, ಈ ನೀರು ಅದಕ್ಕೆ ಹೋಗ್ತದೆ.
ಪ್ರತಿಯೊಬ್ಬನಿಗೂ ಕೇಳೋ ಹಕ್ಕಿದೆ ಸರ್. ಅವ್ರೊಬ್ಬ ಕೇಳ್ಬೇಕು ಅಂತ ಏನಿಲ್ಲ, ಎಲ್ಲಾರು ಕೇಳ್ಬೋದು ಸರ್.